ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕೆಲವು ಉತ್ತಮ ಬ್ಯೂಟಿ ಟಿಪ್ಸ್ಗಳನ್ನು ತಿಳಿಸಿಕೊಡುತ್ತೇವೆ, ಬನ್ನಿ ನೋಡ್ಕೊಂಬರೋಣ. ದಟ್ಟವಾದ ಹುಬ್ಬುಗಳಿಗೆ ಹಲವರಿಗೆ ಅವರ ಹುಬ್ಬುಗಳು ತೆಳ್ಳಗೆ ಇದೆ ಎನ್ನುವ ಸಮಸ್ಯೆ ಇದೆ. ಅಂಥವರು ಪ್ರತಿದಿನ ಹೀಗೆ ಮಾಡಿ: ಒಂದು ಬೌಲ್ಗೆ ಒಂದು ಚಮಚದಷ್ಟು ಹರಳೆಣ್ಣೆಯನ್ನು ಹಾಕಿ, ಒಂದು ಚಮಚ ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಡಬ್ಬದಲ್ಲಿ ಹಾಕಿ ಶೇಖರಿಸಿಡಿ. ಇದನ್ನು ಪ್ರತಿದಿನ ರಾತ್ರಿ ಮುಖ ತೊಳೆದ ನಂತರ ಹುಬ್ಬುಗಳಿಗೆ ಹಚ್ಚಿ, ಬೆಳಗ್ಗೆ ತೊಳೆಯಿರಿ. ಈ ರೀತಿ ಮಾಡುತ್ತಾ ಬಂದರೆ ಹುಬ್ಬು ದಪ್ಪವಾಗಿ ಬೆಳೆಯುತ್ತದೆ. ಡಾರ್ಕ್ ಸರ್ಕಲ್ ಸಮಸ್ಯೆ ಇರುವವರಿಗೆ ಕಣ್ಣಿನ ಸುತ್ತ ಹಲವರಿಗೆ ಕಪ್ಪಗಾಗಿರುತ್ತದೆ. ಇಂತಹ ಸಮಸ್ಯೆ ಇದ್ದವರು ಮನೆಯಲ್ಲೇ ಒಂದು ಕ್ರೀಮ್ ತಯಾರಿಸಿ ಹಚ್ಚಿದರೆ ಸಾಕು, ಡಾರ್ಕ್ ಸರ್ಕಲ್ ಸಮಸ್ಯೆ ಬೇಗನೆ ನಿವಾರಣೆಯಾಗುತ್ತದೆ. ಈ ಕ್ರೀಮ್ ತಯಾರಿಸುವ ವಿಧಾನ: ಒಂದು ಬೌಲ್ಗೆ ಒಂದು ಚಮಚ ಅಲೋವೆರಾ ಜೆಲ್ಲನ್ನು ಹಾಕಿ, ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ರೀಮ್ ರೆಡಿ ಆಯಿತು. ಈ ಕ್ರೀಮನ್ನು ಒಂದು ಡಬ್ಬದಲ್ಲಿ ಹಾಕಿಡಿ. ಇದನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕಣ್ಣಿನ ಸುತ್ತ ಹಚ್ಚಿ, ಬೆಳಗ್ಗೆ ತೊಳೆಯಿರಿ. ಈ ರೀತಿ ಮಾಡುತ್ತಾ ಬಂದರೆ ಡಾರ್ಕ್ ಸರ್ಕಲ್ ಸಮಸ್ಯೆ ಬೇಗನೆ ಕಡಿಮೆಯಾಗುತ್ತದೆ. ಜೊತೆಗೆ ಕಣ್ಣಿನ ಕೆಳಗಡೆ ನೆರಿಗೆ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಮೊಡವೆ ಹಾಗೂ ಮೊಡವೆ ಕಲೆಗಳಿಗೆ ಮೊಡವೆ ಮತ್ತು ಮೊಡವೆ ಕಲೆಗಳಿದ್ದರೆ ಅಂಥವರು ಹೀಗೆ ಮಾಡಿ: ಒಂದು ಬೌಲ್ಗೆ ಒಂದು ಚಮಚ ಬೇವಿನ ಎಲೆಯ ಪುಡಿಯನ್ನು ಹಾಕಿ, ಇದಕ್ಕೆ ಒಂದು ಚಮಚ ಅಲೋವೆರಾ ಜೆಲ್ ಹಾಗೂ ಕಾಲು ಚಮಚದಷ್ಟು ಅರಿಶಿನ ಪುಡಿ, ಎರಡು ಚಮಚ ರೋಸ್ ವಾಟರನ್ನು ಹಾಕಿ, ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ರಾತ್ರಿ ಮುಖ ತೊಳೆದ ನಂತರ ಮೊಡವೆ ಅಥವಾ ಮೊಡವೆ ಕಲೆಗಳಿರುವ ಜಾಗಕ್ಕೆ ಹಚ್ಚಿ, ಬೆಳಗ್ಗೆ ತೊಳೆಯಿರಿ. ಈ ರೀತಿ ಮಾಡುತ್ತಾ ಬಂದರೆ ಮೊಡವೆಗಳು ಬೇಗನೆ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಕಲೆಗಳು ನಿವಾರಣೆಯಾಗುತ್ತದೆ. ಮುಖ ಮತ್ತು ಕತ್ತು ಕಪ್ಪಗಾಗಿದ್ದರೆ ಹೀಗೆ ಮಾಡಿ: ಒಂದು ಬೌಲ್ಗೆ ಎರಡು ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ, ಎರಡು ಚಮಚ ಮೊಸರನ್ನು ಹಾಕಿ, ಒಂದು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪ್ಯಾಕನ್ನು ಮುಖವನ್ನು ತೊಳೆದ ನಂತರ ಮುಖಕ್ಕೆ ಹಾಗೂ ಕುತ್ತಿಗೆಯ ಭಾಗಕ್ಕೆ ಹಚ್ಚಿ 20 ನಿಮಿಷ ಹಾಗೆ ಬಿಡಿ. ನಂತರ ತೊಳೆಯಿರಿ. ಹೀಗೆ ವಾರದಲ್ಲಿ 3 ಬಾರಿ ಮಾಡಿದರೆ ಬೇಗನೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮುಖದಲ್ಲಿರುವ ಅನಗತ್ಯ ಕೂದಲಿಗೆ ಮುಖದಲ್ಲಿ ಬೇಡದ ಕೂದಲು ಇದ್ದರೆ ಮುಖದ ಅಂದವನ್ನೇ ಇದು ಹಾಳು ಮಾಡುತ್ತದೆ. ಅದನ್ನು ಹೋಗಲಾಡಿಸಲು ಹೀಗೆ ಮಾಡಿ: ಒಂದು ಬೌಲ್ಗೆ 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ, 1/2 ಚಮಚ ಅರಿಶಿನದ ಪುಡಿಯನ್ನು ಹಾಕಿ, 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಅನಗತ್ಯ ಕೂದಲು ಇರುವ ಜಾಗಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಈ ಪ್ಯಾಕನ್ನು ಹಚ್ಚಿ ಒಣಗಲು ಬಿಡಿ. ನಂತರ ನೀರು ತಾಗಿಸದೆ ಈ ಪ್ಯಾಕನ್ನು ವಿರುದ್ಧ ದಿಕ್ಕಿನಲ್ಲಿ ಮಸಾಜ್ ಮಾಡಿ. ಇದನ್ನು ವಾರದಲ್ಲಿ 2 ಬಾರಿ ಮಾಡಿ. ಈ ರೀತಿ ಮಾಡುತ್ತಾ ಬಂದರೆ ಅನಗತ್ಯ ಕೂದಲು ಶಾಶ್ವತವಾಗಿ ನಿವಾರಣೆಯಾಗುತ್ತದೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.